ಇಲ್ಲಿ ಗ್ರಾಮಾಧ್ಯಯನದ ಮಹತ್ವವನ್ನು ವಿವರಿಸಿ, ಅದೇ ರೀತಿ ಗ್ರಾಮಗಳ ಲಕ್ಷಣ, ಇವೆರಡೂ ಪ್ರಶ್ನೆಗಳನ್ನು ಈ ಒಂದು ವೀಡಿಯೋದಲ್ಲಿ ಕಲ್ತು ಬಿಡೋಣ. ವೀಡಿಯೋನ ಕೊನೆತನಕ ನೋಡಿ, 8 ರಿಂದ 10 ನಿಮಿಷ ನೀವು ಏನಾದರೂ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಏನಾಗಲ್ಲ, ಇಲ್ಲಿ ಆರಾಮಾಗಿ ನೀವು ಕಲಿತೀರ. ಓಕೆ, ಒಂದನೇದು ಗ್ರಾಮಾಧ್ಯಯನದ ಮಹತ್ವವನ್ನು ವಿವರಿಸಿ. ಗ್ರಾಮ ಅಂತಂದರೆ ಏನು ಅಂತ ಒಂದು ಪೀಠಿಕೆಯಲ್ಲಿ ವಿವರಣೆಯನ್ನು ಕೊಡಿ. ಕೊಟ್ಟ ತಕ್ಷಣ ಪೀಠಿಕೆಯನ್ನು ನೀವೇ ಕಡ್ಡಾಯವಾಗಿ ಹಾಕಬೇಕು. ನಾನು ಪಾಯಿಂಟ್ಸನ್ನು 5 ಪಾಯಿಂಟ್ಸ್ ಬರ್ತೇವೆ. ಇದು 10 ಅಂಕದ ಫಿಕ್ಸ್ ಪ್ರಶ್ನೆ. 10 ಅಂಕ ಕೇಳಿದಂದರೆ 5 ಅಂಕ ಕೇಳಿದರೆ, 5 ಅಂಕ ಕೇಳಿದಂದರೆ 10 ಅಂಕ ಕೇಳಬೇಕು. ಕ್ಷೇತ್ರ ಕಾರ್ಯ ಅಧ್ಯಯನವು ಪುಸ್ತಕಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ಒದಗಿಸ್ತಕ್ಕಂಥದ್ದು. MN ಶ್ರೀನಿವಾಸರವರು ಏನು ಹೇಳ್ತಾರೆ ಅಂತಂದರೆ, ಇವರ ಪ್ರಕಾರ ಗ್ರಾಮಾಧ್ಯಯನವು ದೇಶದ ಭವಿಷ್ಯವನ್ನು ರೂಪಿಸುವ ಯೋಜನಾಕಾರರಿಗೆ ಮತ್ತು ಆಡಳಿತಗಾರರಿಗೆ ಹೆಚ್ಚು ಉಪಯುಕ್ತವಾಗಿದೆ. ಅಂದರೆ ಇಲ್ಲಿ ಕ್ಷೇತ್ರ ಕಾರ್ಯ ಅಧ್ಯಯನ, ಒಂದು ಕ್ಷೇತ್ರ ಅಂದರೆ ಒಂದು ಪ್ರದೇಶದಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ಜಾಗದಲ್ಲಿ ಪುಸ್ತಕಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರವನ್ನು ಒದಗಿಸತಕ್ಕಂಥದ್ದು. ಅಂದರೆ ಇದರ ಅರ್ಥ ಏನು, ಶ್ರೀನಿವಾಸರವರ ಪ್ರಕಾರ ಆಡಳಿತ ಮಾಡಬೇಕಂತಂದರೆ ಆಡಳಿತಗಾರರಿಗೆ ಹೆಚ್ಚು ಉಪಯುಕ್ತವಾಗುವುದೇನಂತಂದರೆ, ಇಲ್ಲಿ ಈ ಒಂದು ಕ್ಷೇತ್ರ ಕಾರ್ಯ ಅಧ್ಯಯನ ತುಂಬ ಇಂಪಾರ್ಟೆಂಟ್. ಅಲ್ಲಿಗೆ ಹೋಗಿ ಸಮಾಜಶಾಸ್ತ್ರಜ್ಞರಿಂದ ಪಡೆದ ಮಾಹಿತಿಯನ್ನು ಕ್ಷೇತ್ರ ಕಾರ್ಯದ ಅನುಭವದಿಂದ ಬಂದಿರತಕ್ಕಂಥದ್ದು, ಹಾಗೂ ಅದಕ್ಕೆ ಯಾವುದೇ ತರಹದ ಗ್ರಂಥಜ್ಞಾನವು ಸರಿಸಾಟಿ ಆಗಲಾರದು. ಇದರ ಅರ್ಥ ಇಷ್ಟೇ, ಮೂಲತಃ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಅಲ್ಲಿನ ವಾಸ್ತವದ ಸನ್ನಿವೇಶವನ್ನು ಅಧ್ಯಯನ ಮಾಡಿ, ಇದು ಮುಂದೆ ದೇಶವನ್ನು ಕಟ್ಟಲಿಕ್ಕೆ, ದೇಶದ ಪ್ರಗತಿಗೆ ಹೆಚ್ಚಿನ ಉಪಯುಕ್ತ ಆಗ್ತಕ್ಕಂಥದ್ದು. ಯಾವುದಪ್ಪ ಅಂದರೆ ಕ್ಷೇತ್ರ ಕಾರ್ಯ ಅಧ್ಯಯನ. MN ಶ್ರೀನಿವಾಸ್ ಮೈಸೂರಿನ ಸಮೀಪದ ರಾಮ್ಪುರ ಒಂದಂಕಕ್ಕೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಗ್ರಾಮಾಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಭಾರತೀಯ ರೈತರ ಕೃಷಿ ಚಟುವಟಿಕೆಯನ್ನು ಅಧ್ಯಯನ ಮಾಡ್ತಾರೆ. ತಂತ್ರಜ್ಞಾನ, ನ್ಯಾಯಮಂಡಳಿ, ಸಾಮಾಜಿಕ ಸಂಸ್ಥೆ, ಧರ್ಮ, ಜೀವನದ ಹಿನ್ನೆಲೆಯಲ್ಲಿ ರಿಮೆಂಬರ್ಡ್ ವಿಲೇಜ್, ನೆನಪಿನ ಹಳ್ಳಿ ಎಂಬ ಕೃತಿಯಲ್ಲಿ ತಮ್ಮ ಅನುಭವವನ್ನು ದಾಖಲಿಸಿದ್ದಾರೆ. ಇದಿಷ್ಟನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ. ಕಳೆದ 100 ವರ್ಷಗಳಿಂದಲೂ ರೈತರನ್ನು ಸಂಪ್ರದಾಯವಾದಿ, ಹಠಮಾರಿ, ಅಜ್ಞಾನಿ, ಅಂಧಶ್ರದ್ಧೆಯವರು ಎಂದು ಟೀಕಿಸುತ್ತಿದ್ದೇವೆ. ಹೌದು, ಅದೇ ರೀತಿ ಆದರೆ ಸಮಾಜಶಾಸ್ತ್ರೀಯ ಅಧ್ಯಯನಗಳು ಗ್ರಾಮಾಧ್ಯಯನ ಹೇಳುವುದೇನೆಂದರೆ, ಭಾರತೀಯ ರೈತರು ನೂತನ ಬೆಳೆಗಳನ್ನು ಬೇಸಾಯದ ತಂತ್ರಗಾರಿಕೆ ಮುಂತಾದವುಗಳನ್ನು ಒಪ್ಪಿ ಸ್ವೀಕರಿಸುತ್ತಾರೆ. ಆದರೆ ಕೆಲವು ಬದಲಾವಣೆಗಳನ್ನು ಅವರು ವಿರೋಧಿಸುತ್ತಾರೆ. ಇದರ ಅರ್ಥ ಏನಂತಂದರೆ, ನೋಡೋದಾದರೆ ಕಳೆದ 100 ವರ್ಷಗಳಿಂದ ಏನು ಮಾಡ್ತಾ ಬಂದಿದ್ದೀವಿ, ಏನಂತ ಬಂದಿದ್ದೀವಿ ಅಂತಂದರೆ, ಒಬ್ಬರನ್ನ ದೂಷಿಸ್ತಾ ಬಂದಿದ್ದೀವಿ. ರೈತ ಹಠಮಾರಿ, ಅಜ್ಞಾನಿ, ಅಂಧಶ್ರದ್ಧೆಯುಳ್ಳವನು, ಅವನನ್ನು ಟೀಕಿಸ್ತಾ ಬಂದಿದ್ದೇವೆ. ಇಲ್ಲಿ ಈ ರೀತಿ ಆದರೆ ಇವನ್ನೆಲ್ಲ ಹೊರತುಪಡಿಸಿ ಉತ್ತರ ಪ್ರದೇಶದಲ್ಲಿ ಮೆಕ್ಕಿ ಮೆರಿಯೇಟ್ರವರು ಏನು ಹೇಳ್ತಾರೆ ಅಂತಂದರೆ, ಕಿಶನ್ಗಾರಿ ಗ್ರಾಮಾಧ್ಯಯನ ಹೇಳುವುದೇನೆಂದರೆ, ಭಾರತೀಯ ರೈತರು ನೂತನ ಬೆಳೆಗಳನ್ನು, ಬೇಸಾಯದ ತಂತ್ರಗಾರಿಕೆಯನ್ನು ಮುಂತಾದವುಗಳನ್ನು ಸ್ವಲ್ಪ ಒಪ್ತಾರೆ, ಕೆಲವುಗಳ ಬದಲಾವಣೆಗೆ ಅವರು ವಿರೋಧಿಸುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಏನಂತಂದರೆ, ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ರಾಮ್ಪುರ ಗ್ರಾಮದ ಮುಖ್ಯಸ್ಥನ ಬುಲ್ಡೇಜರ್ ಮತ್ತು ವಿದ್ಯುಚ್ಛಕ್ತಿಯನ್ನು ಇಷ್ಟಪಟ್ಟಂತೆ ಶಾಲೆಯನ್ನು ಇಷ್ಟಪಡುವುದಿಲ್ಲ. ಇದರ ಅರ್ಥ ಇದೆ ಅಂದರೆ, ಬುಲ್ಡೇಜರನ್ನು ಆತ ಏನಾದರೂ ಖರೀದಿ ಮಾಡಿದರೆ ಅದರಿಂದ ಲಾಭ ಬರ್ತಕ್ಕಂಥದ್ದು, ವಿದ್ಯುಚ್ಛಕ್ತಿಯಿಂದ ಲಾಭ ಬರ್ತಕ್ಕಂಥದ್ದು, ಆದರೆ ಶಾಲೆಗೆ ಹೋದರೆ ಲಾಭ ಇಲ್ಲ ಆತನಿಗೆ. ಹೀಗೆ ವಿದ್ಯುಚ್ಛಕ್ತಿ ಮತ್ತು ಬುಲ್ಡೇಜರ್ ಈತನಿಗೆ ಹೆಸರು, ಜನಪ್ರಿಯತೆ ತಂದುಕೊಟ್ಟಂತೆ ಶಾಲೆ ತಂದುಕೊಡೋದು ಎಂದು ಆತ ಭಾವಿಸ್ತಾನೆ. ಹಾಗೆ ಶಿಕ್ಷಣದಿಂದ ಕೃಷಿ ಕಾರ್ಮಿಕರು ದುಬಾರಿಯಾಗುತ್ತಾರೆ, ದುರ್ಬಲರಾಗುತ್ತಾರೆ, ಮತ್ತು ಬಡವರು ಶ್ರೀಮಂತರಿಗೆ ಗೌರವ ನೀಡುವುದಿಲ್ಲ. ಇದೊಂದು ಕಾರಣ. ಇನ್ನೊಂದು ನೋಡೋದಾದರೆ ಸಾಹಿತ್ಯಿಕ ಪೂರ್ವಾಗ್ರಹ. ಜಾತಿ ಮೇಲಿನ ಬರಹಗಳು ಜಾತಿಯು ಚಲನರಹಿತವಾದುದು ಎಂದು ತಿಳಿಸ್ತಕ್ಕಂಥದ್ದು, ಇದು ಸತ್ಯಕ್ಕೆ ದೂರವಾದ ಮಾತು. ಜಾತಿ ಅಂತಂದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇದು ಜಾತಿ ಅನ್ನೋದು ಅದೊಂದು ಗುಂಪಿಗೆ ಸೂಚಿಸ್ತಕ್ಕಂಥ ಪದವನ್ನೇ ಹೊರತು ಅದು ಸತ್ಯಕ್ಕೆ ದೂರ. ಸಂಸ್ಕೃತಾನುಕರಣ ಪ್ರಕ್ರಿಯೆ ಮೂಲಕ ಜಾತಿಗಳು ಮೇಲ್ಸ್ತರಕ್ಕೆ ಚಲಿಸುವುದನ್ನು ಕಾಣಬಹುದು. ಎಸ್, ಕರೆಕ್ಟ್. ಈಗ ಜಾತಿ ಪ್ರಸ್ತುತದಲ್ಲಿ ಈಗ ಅಸ್ಪೃಶ್ಯರು ಸಹ ಬ್ರಾಹ್ಮಣರಂತೆ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗ್ತಾ ಇದ್ದಾರೆ. ಇದನ್ನು ನೋಡ್ಬೋದು. ಹಾಗೆ ಮಹಿಳೆಯ ವಿಷಯದಲ್ಲೂ ಇದು ಸತ್ಯ. ಮೇಲ್ಜಾತಿ ಮಹಿಳೆಯರ ಉತ್ತಮ ಸ್ಥಿತಿಯನ್ನು ನೋಡಿ, ಇಡೀ ಹಿಂದೂ ಸಮಾಜದಲ್ಲಿ ಮಹಿಳೆಯರು ಹೀಗೆ ಇದ್ದಾರೆ ಎಂದು ಸಾಮಾನ್ಯೀಕರಿಸುವ ತಪ್ಪು ತಿಳುವಳಿಕೆ ಇದೆ.
ಇಲ್ಲಿ ನೋಡಿ, ಇದರ ಅರ್ಥ ಏನಾಗುತ್ತೆ ಅಂತಂದರೆ, ಮೇಲ್ಜಾತಿಯ ಒಬ್ಬ ಮಹಿಳೆಯನ್ನು ನೋಡಿ ಇಡೀ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು ಹೀಗೆ ಇದ್ದಾರೆ ಎಂಬ ಒಂದು ಕಲ್ಪನೆ ತಪ್ಪು ತಿಳುವಳಿಕೆ. ಯಾಕಂತಂದರೆ ಒಬ್ಬರು ಮೇಲ್ಜಾತಿಯ ಒಬ್ಬ ಮಹಿಳೆ ಚೆನ್ನಾಗಿದ್ದರೆ ಎಲ್ಲ ಮಹಿಳೆಯರು ಚೆನ್ನಾಗಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ಇದೇ ರೀತಿ ಇದು ಒಂದು ಪೂರ್ವಾಗ್ರಹವನ್ನು ನೋಡಿರ್ತಕ್ಕಂಥದ್ದು. ಇದರ ನೈಜಾಂಶವೇನೆಂದರೆ, ಗ್ರಂಥ ದೃಷ್ಟಿ ಮೇಲ್ಜಾತಿಯ ದೃಷ್ಟಿಕೋನಗಳು ಪೂರ್ವಾಗ್ರಹ ಪೀಡಿತ ಮತ್ತು ಪಕ್ಷಪಾತೀಯವಾಗಿರ್ತಕ್ಕಂಥದ್ದು. ಅವು ವಾಸ್ತವ ಅಂಶವನ್ನು ಹೇಳೋದಿಲ್ಲ. ಹೌದು, ವಾಸ್ತವದಲ್ಲಿ ಏನಿರ್ತಕ್ಕಂಥದ್ದು ಅಂತ ಹೇಳೋದಿಲ್ಲ. ಪುಸ್ತಕವೇ ಬೇರೆ, ವಾಸ್ತವವೇ ಬೇರೆ. ಕ್ಷೇತ್ರ ಸಂಶೋಧನೆ ಮಾತ್ರ ಸಾಹಿತ್ಯಿಕ ಪೂರ್ವಗ್ರಹಗಳನ್ನು ತೊಲಗಿಸಿ ಗ್ರಾಮ ಸಮುದಾಯಗಳ ವಾಸ್ತವಿಕ ಅಂಶಗಳನ್ನು ನೀಡತಕ್ಕಂಥದ್ದು. ಸಾಹಿತ್ಯ ಪೂರ್ವಗ್ರಹಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ, ಗ್ರಾಮ ಅಧ್ಯಯನದ ಮಹತ್ವ, ಗ್ರಾಮದ ಅಧ್ಯಯನ, ಅನಂತರದ ಮೌಲ್ಯಮಾಪನವನ್ನು ದಾಖಲಿಸುವುದು, ಮೌಲ್ಯಮಾಪನವನ್ನು ದಾಖಲೆ ಮಾಡುತ್ತದೆ. ವರ್ತಮಾನದ ಸಂಗತಿಗಳ ಬೇರುಗಳನ್ನು ಭೂತಕಾಲದಲ್ಲಿ ಇರತಕ್ಕಂಥದ್ದು. ಇಲ್ಲಿ ಪ್ರಸ್ತುತದಲ್ಲಿ ಏನಾಗಿದೆ ಅನ್ನೋದು, ಪ್ರಸ್ತುತದಲ್ಲಿ ಅಂದರೆ ವರ್ತಮಾನದ ಸಂಗತಿಗಳ ಬೇರು ಪೂರ್ವ ಅಂದರೆ ಭೂತಕಾಲದಲ್ಲಿ ಇರ್ತಕ್ಕಂಥದ್ದು. ವರ್ತಮಾನದ ವಿಶ್ಲೇಷಣೆ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥದ್ದು. ಹೌದು, ಈಗ ಪಾಸ್ಟಲ್ಲಿ ಏನಾಗಿದೆ, ಪ್ರೆಸೆಂಟಲ್ಲಿ ಏನಾಗಿದೆ, ಭೂತಕಾಲದಲ್ಲಿ ಮತ್ತು ಭವಿಷ್ಯ, ಈಗ ಭೂತಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿ ಫ್ಯೂಚರಲ್ಲಿ ನಾವು ಅನಾಲಿಸಿಸ್ ಮಾಡ್ಬೋದು, ಫ್ಯೂಚರಲ್ಲಿ ಹೀಗಾಗ್ಬೋದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಹೌದು, ವಿಶ್ಲೇಷಣೆ ಭವಿಷ್ಯವನ್ನು ನಿರ್ಧರಿಸ್ತಕ್ಕಂಥದ್ದು. ಅಂದರೆ ಈ ಪಾಸ್ಟಲ್ಲಿ ಏನಾಗಿದೆ, ಈ ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಇವೆರಡನ್ನು ನೋಡಿ ಮುಂದೆ ಏನಾಗುತ್ತೆ ಅಂತ ಹೇಳಬಹುದು, ಭವಿಷ್ಯವನ್ನು ನಿರ್ಧಾರ ಮಾಡಬಹುದು. ಯಾವುದು ಅಂತಂದರೆ ಈ ಗ್ರಾಮ ಅಧ್ಯಯನ, ಇಲ್ಲಿ ಪಾಸ್ಟಲ್ಲಿ ಏನಾಗಿತ್ತು, ಫ್ಯೂಚರಲ್ಲಿ ಏನಾಗಿತ್ತು, ಅದೇ ರೀತಿ ವರ್ತಮಾನವನ್ನು ದಾಖಲಿಸ್ತದೆ ಎಂದು ಪ್ರೊಫೆಸರ್ ಯೋಗೇಶ್ ಅಟಲ್ ಹೇಳ್ತಕ್ಕಂಥದ್ದು. ಇದಿಷ್ಟು ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದಾನೆ. ಇಲ್ಲಿ ವಿಶ್ಲೇಷಣಾತ್ಮಕ ಮಾದರಿಯ ಬೆಳವಣಿಗೆ, ಭಾರತೀಯ ಗ್ರಾಮೀಣ ಸಮುದಾಯದ ಅಧ್ಯಯನವು ಕೆಲ ವಿಶ್ಲೇಷಣಾತ್ಮಕ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹಾಯಕವಾಗಿವೆ. ದೇಶದ ವಿವಿಧ ಭಾಗಗಳಲ್ಲಿ ಕ್ಷೇತ್ರಾಧ್ಯಯನಗಳನ್ನು ನಡೆಸಲಾಗಿದೆ. ಅಂದರೆ ಎಲ್ಲ ದೇಶದ ಕೆಲವೊಂದಿಷ್ಟು ಭಾಗಗಳಲ್ಲಿ ಕ್ಷೇತ್ರಾಧ್ಯಯನವನ್ನು ನಡೆಸಿದ್ದಾರೆ. ಅದೇ ರೀತಿ ನಡೆಸಲ ಈ ಅಧ್ಯಯನವು ಸ್ಥಳೀಯವಾಗಿ ನಡೆಯುವ ಬದಲಾವಣೆಯ ಕೆಲವು ಪ್ರಕ್ರಿಯೆಯನ್ನು ಗುರುತಿಸುತ್ತವೆ. ಇಲ್ಲಿ ನೋಡಿ, ಕೆಲವೊಂದಿಷ್ಟು ಪ್ರಕ್ರಿಯೆಯನ್ನು ಇಲ್ಲಿ ಗುರುತಿಸ್ತವೆ. ಮಾದರಿ ವಿಶ್ಲೇಷಣಾತ್ಮಕ ಮಾದರಿಗಳಾದ ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತ್ಯೀಕರಣ, ಅಂದರೆ ಇವು ಗ್ರಂಥದ ಒಂದು ಸ್ವಲ್ಪ ಉಲ್ಲೇಖವನ್ನು ಮಾಡ್ತಾರೆ. ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತ್ಯೀಕರಣ, ಎಮ್ ಎನ್ ಶ್ರೀನಿವಾಸ್ ಆಗಿರ್ಬೋದು, ಕುಲನೀಕರಣ ಅನ್ನೋದು ಎಂ ಪ್ರಸಾದ್ ಅವರು ಬರೆದಿರತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂತಂದರೆ ಅಪಸಂಸ್ಕೃತಾನುಕರಣ ಅಂತಂದರೆ ಮಜುಮ್ದಾರು ಬರೆದಿರತಕ್ಕಂಥದ್ದು, ಸಾರ್ವತ್ರಿಕರಣ ಮತ್ತು ಪ್ರಾಂತೀಕರಣ ಮೆಕ್ಕಿ ಮೆರಿಯಟ್ ಬರೆದಿರತಕ್ಕಂಥದ್ದು, ವಿಸ್ತೃತ ಪರಂಪರೆ ಮತ್ತು ಕಿರು ಪರಂಪರೆ ಅಂತ ರಾಬರ್ಟ್ ರೆಡ್ಫೀಲ್ಡ್ ಬರೆದಿರತಕ್ಕಂಥ ಈ ಒಂದಿಷ್ಟು ಉದಾಹರಣೆಗಳು ಅಂತ ಇಲ್ಲಿ ಕೊಡ್ತಾರೆ. ಉದಾಹರಣೆಗಳನ್ನ ನಾವು ಬರಿಬೇಕಾಗುತ್ತೆ. ಕೊನೆಯದಾಗಿ, ಗ್ರಾಮಾಧ್ಯಯನದ ಅಧ್ಯಯನಗಳು ಸಾಮಾಜಿಕ ಸುಧಾರಣೆಗೆ ಸಹಕಾರಿಯಾಗಿವೆ. ರಾಮಕೃಷ್ಣ ಮುಖರ್ಜಿಯವರು ಗ್ರಾಮದ ವಿಶ್ಲೇಷಣೆಯು ಸ್ಪಷ್ಟೀಕರಿಸುವುದೇನೆಂದರೆ, ಗ್ರಾಮವು ಇಂದು ಎಲ್ಲ ಚರ್ಚೆಗಳು ಯೋಜನೆ, ಬಜೆಟ್, ಆಡಳಿತಾತ್ಮಕ ಕಾರ್ಯತಂತ್ರ ಮುಂತಾದವುಗಳ ಕೇಂದ್ರ ಬಿಂದು. ಗ್ರಾಮವೇ, ಗ್ರಾಮದಿಂದ ದೇಶ, ದೇಶದಿಂದ ಗ್ರಾಮ ಅಲ್ಲ. ಹೌದು, ಇವೆಲ್ಲವೂ ಗ್ರಾಮ ಆಧಾರಿತ ಸಮಾಜಶಾಸ್ತ್ರಜ್ಞರು, ಸಮಾಜ ಸುಧಾರಕರು, ಇತರರು ಗ್ರಾಮದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಮತ್ತು ಅವರೆಲ್ಲರೂ ಗ್ರಾಮಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದಾರೆ. ಗ್ರಾಮದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲೇಬೇಕಾಗುತ್ತೆ. ಯೋಜನೆ ಮತ್ತು ಯೋಜನೇತರ ಬದಲಾವಣೆಗಳ ಪ್ರಭಾವದಿಂದ ಗ್ರಾಮಗಳು ಬದಲಾವಣೆಗೊಳ್ಳುತ್ತಿವೆ. ಹೀಗೆ ಭಾರತದಲ್ಲಿ ಗ್ರಾಮೀಣ ಸಮುದಾಯಗಳ ಅಧ್ಯಯನದ ಅವಶ್ಯಕತೆ ಕಂಡುಬಂದಿರತಕ್ಕಂಥದ್ದು. ಇದಿಷ್ಟಾಯಿತು ಗ್ರಾಮಗಳ ಲಕ್ಷಣಗಳನ್ನು ನೋಡ್ತಾ ಬರೋಣ. ಈಗ ಇದು ಭಾರತೀಯ ಗ್ರಾಮಗಳ ಲಕ್ಷಣ. ಇದು 5 ಅಂಕಕ್ಕಾದರೂ ಕೇಳ್ಬೋದು, 10 ಅಂಕಕ್ಕಾದರೂ ಕೇಳ್ಬೋದು, ತುಂಬ ಇಂಪಾರ್ಟೆಂಟ್. ಗ್ರಾಮ ಎಂದರೇನು ಅಂತಹ ಒಂದು ಉದಾಹರಣೆಯನ್ನು ಕೊಟ್ಟುಬಿಡಿ, ಒಂದು ಪೀಠಿಕೆಯನ್ನು ಹಾಕಿ. ಇಲ್ಲಿ ಚಿಕ್ಕ ಗಾತ್ರ ಗ್ರಾಮ ಅಂದ ತಕ್ಷಣ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಗ್ರಾಮಗಳು ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥದ್ದು ಮತ್ತು ಜನಸಾಂದ್ರತೆಯಲ್ಲೂ ಕಡಿಮೆ ಇರುತ್ತದೆ. ಇದಿಷ್ಟನ್ನು ಈ ಒಂದು ಪಾಯಿಂಟಲ್ಲಿ ಏನು ಮಾಡಿದರೂ ಇಲ್ಲಿ ಮಾರ್ಕ್ಸ್ ಕಡಿಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ವಿವರಣೆ ಇದೆ, ಎಷ್ಟು ಉದಾಹರಣೆ ಕೊಟ್ಟರು ಇಷ್ಟೇ ಬರಿಬೇಕು. ಪ್ರಾಥಮಿಕ ಸಂಬಂಧ, ಭಾರತೀಯ ಗ್ರಾಮಗಳಲ್ಲಿ ಮುಖಾಮುಖಿ ಸಂಬಂಧಗಳನ್ನು ಕಾಣುತ್ತೇವೆ. ಇಷ್ಟೇ ಮುಖಾಮುಖಿ ಸಂಬಂಧಗಳನ್ನು ಕಾಣ್ತಕ್ಕಂಥದ್ದು. ಅದೇ ರೀತಿ ಸಾಮಾಜಿಕ
ಸಮೈಕ್ಯತೆ, ಭಾಷೆ, ನಂಬಿಕೆ, ನೈತಿಕ ನಿಯಮ, ವರ್ತನಾ ಮಾದರಿಯಲ್ಲಿ ಹೆಚ್ಚು ಏಕರೂಪತೆಯನ್ನು ಹೊಂದಿವೆ. ಅಂದರೆ ವೈವಿಧ್ಯತೆಯನ್ನು ಹೊಂದಿದೆ, ಏಕರೂಪತೆಯನ್ನು ಹೊಂದಿದೆ. ಭಾಷೆ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ನೈತಿಕ ನಿಯಮ ಆಗಿರ್ಬೋದು, ಹಳ್ಳಿಯ ಗ್ರಾಮಸ್ಥರೆಲ್ಲ ಪರಸ್ಪರ ಹೊಂದಾಣಿಕೆ ಇರುವುದರಿಂದಲೇ ವೃತ್ತಿಗಳಲ್ಲಿ ಪರಸ್ಪರ ಸಹಭಾಗಿತ್ವವನ್ನು ಕಾಣುತ್ತವೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಬ್ಬರಿಗೊಬ್ಬರು ಸಹಾಯ ಆಗ್ತಾರೆ. ನೀನು ನನ್ನ ಕೆಲಸಕ್ಕೆ ಬಾ, ನಾನು ನಿನ್ನ ಕೆಲಸಕ್ಕೆ ಬರ್ತೀನಿ ಅನ್ನುವಂಥ ಒಂದು ಮಾತು ಅವರಲ್ಲಿ ಸಾಮಾನ್ಯ ಆಸಕ್ತಿ ಕಂಡು ಬರ್ತಕ್ಕಂಥದ್ದು. ಇಷ್ಟನ್ನ ಮೂರು ಪಾಯಿಂಟ್ ಆಯಿತು. ಇನ್ನೊಂದು ಸ್ವಲ್ಪ ಪಾಯಿಂಟ್ ಇವೆ, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಕುಟುಂಬದ ಇಲ್ಲಿ ವ್ಯಕ್ತಿಗಳ ವರ್ತನೆಯು ಕುಟುಂಬ, ಪರಂಪರೆ, ಸಂಪ್ರದಾಯ, ಧರ್ಮ ಮುಂತಾದವುಗಳ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಧರ್ಮದ ಹಿಡಿತದಲ್ಲಿ, ಕುಟುಂಬದ ಪರಂಪರೆ ಸಂಪ್ರದಾಯದ ಹಿಡಿತದಲ್ಲಿ ಇಲ್ಲಿ ವ್ಯಕ್ತಿ ಗ್ರಾಮದಲ್ಲಿ ವ್ಯಕ್ತಿಗತ ವರ್ತನೆ, ಕುಟುಂಬ, ಪರಂಪರೆ, ಸಂಪ್ರದಾಯ, ಧರ್ಮ ಇವುಗಳಿಗೆ ನಿಯಂತ್ರಣಕ್ಕೆ ಒಳಪಟ್ಟಿರ್ತಕ್ಕಂಥದ್ದು, ಇವುಗಳ ನಿಯಂತ್ರಣದಲ್ಲಿದೆ ಅಷ್ಟೇ. ಕೃಷಿ ಮತ್ತು ಸಂಬಂಧಿತ ವೃತ್ತಿಗಳು. ಭಾರತದಲ್ಲಿ ಭಾರತವು ಕೃಷಿ ಪ್ರಧಾನ ರಾಷ್ಟ್ರ. ಭಾರತದಲ್ಲಿ ಕೃಷಿಯೇ ಮೂಲ ಕಸಬು. ಗ್ರಾಮಸ್ಥರು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ಕೃಷಿಯೇ ಅವರ ಜೀವನಾಧಾರ. ಇಲ್ಲಿ ಕೃಷಿಯೊಡನೆ ಪಶುಸಂಗೋಪನೆ, ಪಶುಪಾಲನೆ, ಪುಷ್ಪ ಕೃಷಿ, ಮೀನುಗಾರಿಕೆ, ರೇಷ್ಮೆ ಸಾಗಾಣಿಕೆ, ಜೇನುಗಾರಿಕೆ, ಗುಡಿ ಕೈಗಾರಿಕೆ ಮುಂತಾದವುಗಳು ಚಟುವಟಿಕೆಗಳನ್ನು ಇಲ್ಲಿ ಕಾಣ್ತೇವೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಇದೊಂದು ಪಾಯಿಂಟ್ ಆಯಿತು. ನೆರೆಹೊರೆ ಮತ್ತು ಸರಳ ಜೀವನ. ಇಲ್ಲಿ ಗ್ರಾಮೀಣ ಜನರ ಸಾಮಾಜಿಕ ಜೀವನ ನೆರೆಹೊರೆ ಸಂಬಂಧವು ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಗ್ರಾಮಗಳಲ್ಲಿ ಸರಳ ಜೀವನ ಶೈಲಿ ಮತ್ತು ನೆರೆಹೊರೆಯವರ ಮೇಲೆ ಪರಸ್ಪರ ಅಂತರ್ ಅವಲಂಬನೆಯನ್ನು ಕಾಣಬಹುದು. ಕೊನೆಯದಾಗಿ ಇಲ್ಲಿ ನೋಡೋದಾದರೆ ಗ್ರಾಮಗಳ ಸ್ವಾಯತ್ತತೆ. ಪ್ರತಿಯೊಂದು ಗ್ರಾಮವು ಸಾಪೇಕ್ಷವಾಗಿ ಸ್ವಯಂಪೂರ್ಣ, ಅಂದರೆ ಸ್ವಯಂ ಅವರದೇ ಆಗಿರ್ತಕ್ಕಂಥ ಸ್ವಯಂ ಮತ್ತು ಸ್ವತಂತ್ರವಾಗಿವೆ. ಅವರು ಸ್ವತಂತ್ರವಾಗಿರ್ತಕ್ಕಂಥ ಗ್ರಾಮದವರು. ಅದಕ್ಕಾಗಿಯೇ ಚಾರ್ಲ್ಸ್ ಮೆಟಕಾಪ್ ಎಂಬ ಬ್ರಿಟಿಷ್ ಅಧಿಕಾರಿ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದಿದ್ದಾನೆ. ಇತ್ತೀಚಿನ ಅಧ್ಯಯನಗಳು ಈ ಅಭಿಪ್ರಾಯವನ್ನು ಅಲ್ಲಗಳೆದಿವೆ ಮತ್ತು ಭಾರತೀಯ ಗ್ರಾಮಗಳ ಎಂದು ಸ್ವಯಂ ಪರಿಪೂರ್ಣ ಗಣರಾಜ್ಯಗಳಾಗಿಲ್ಲ ಎಂದು ದೃಢಪಟ್ಟಿವೆ. ಇದಕ್ಕೊಂದು ಇದನ್ನು ಕೊಡಿ, ಏನಪ್ಪ ಅಂತಂದರೆ ಒಂದು ಉಪಸಂಹಾರವನ್ನು ಕೊಟ್ಟುಬಿಡಿ. ಇದಿಷ್ಟೆಲ್ಲ ಪಾಯಿಂಟ್ಸನ್ನು ಹಾಕಿ ಇಷ್ಟು ಬರೆದ್ರೆ 5 ಅಂಕ 10 ಅಂಕ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.